भारती, ए भारती, ಇಲ್ಲೇ ಹೋತರ ಕರೆದ್ರೆ ಏನು ಸಾಧಾರಣ ಕೇಳ್ತದ ಇವರಿಗೆ ಹಿಂಸ್ರು ಅಂತ ಮನೇಲಿ ಅಂತಕ್ಕೆ ಹೋಜಿ. ಇದೊಂದು ಪಂಚೆ ಬಾಯಿ ಕೊಡ್ತದಲ್ಲ ಪಂಚೆ ಒಳಗೆ ಅಂತ ನಿಂಗೆ ತಿನ್ನೋದಲ್ಲ ಅದು. ಹೋಜಿ ಒಂದು ಬುಡ್ಕಿ ಎತ್ಕೊಳಕ್ಕೂ ಇಲ್ಲಲ್ಲ, ಏನು ಗೊತ್ತಿ ಸಾಯಿಲಿ. ಏ ಭಾರತಿ, ಎಲ್ಲಿ ಸತ್ತೀಯ ಹಂಗಾರೆ? ಎಂತ ಅಂತ ಮಾರಯ್ಯ, ಎಲ್ಲರೂ ಒಂದು ಬದಿಯಿಂದ ಕೂಗ್ತಾ ಇದ್ದಾರಲ್ಲ, ಎಂತ ಆತ್ ಮಾರ ಇವತ್ತು ನಮ್ಮನೆಗೆ ಬೆಳಗ್ಗೆ ಬೆಳಗ್ಗೆನೆ. ಅಲ್ಲಿ ಹೋಗು, ಎಂತ ಅಜ್ಜ ಅಂತ ಕರೀತಾರಲ್ಲ ಒಂಚು, ಫಸ್ಟ್ ಹೋಗಿ ನೋಡು ಮಾರಯ್ಯ ಅಲ್ಲಿ, ಆಮೇಲೆ ಒಂದು ಕಡೆಯಿಂದ ಕೇಳ್ತಾ ಬರೋಣ ಎಂತ ಅಂತ. ಅಲ್ಲ ಇದೇನು ಕಲಿ ಕಂಡ್ರು ಅಂತ ನೋಡೋದು, ಇಡೀ ಒಂದು ಮಧ್ಯಾಹ್ನ ಆದಂಗೆ ಅದೇ ನಾನು ಕೂಗ್ತಾ ಒಬ್ಬರು ಹೊರಗೆ ಒಂಚೂರು ಹಿಡ್ಕು ನೋಡೋಣ ಅಂತ ನೋಡಲ್ಲಲ್ಲ. ಅಲ್ಲ ಅಲ್ಲ ಬಿಲಾಸ್ ಬಿಟ್ಟಿದ್ದೆ ಹಂಗಾರೆ. ಅಜ್ಜಿ ನೋಡ್ಬೇಕಾ ನೀ ಇಲ್ಲಿ ಬಂದ, ನೀನೇ ನೋಡು. ಅಯ್ಯೋ ಎಂತ ಎಲ್ಲಿ ಸಿಕ್ಕಿದ್ರೆ? ಏನು ಸ್ವಲ್ಪ ಇಲ್ಲ ಅಲ್ಲ, ನಿಮ್ಮ ಹುಚ್ಚ ಹಾಳಾಗಕ್ಕೆ ಒಳ್ಳೆ ಅಂತ ಸುರ್ಗಿರಿ ಬಾಗ್ಲಲ್ಲಿ ಒಳ ತಗೋ ಬರೋದ್ ಬಿಟ್ಟು ಅಜ್ಜಿಗೆ ಸಿಗಿದ್ದಾರಲ್ಲ ನೋಡಕ್ಕ, ಇಲ್ಲಿ ತನಕ ಬಂದರೆ ಒಂದು ಒಳ ತಂದು ಹಾಕಕ್ಕಾಗ್ತಿಲ್ಲ. ಹಾಡ್ಬೇಡ, ಇಲ್ಲಿ ತನಕ ತರ್ಬೇಕಾರೆ ಹೊರಮಗಲಾಗ್ಯದ ನಂಗೆ. ಪಂಚೆ ಒಳಗೆ ಕಟ್ಗೆ ಬಂದೀನಿ, ಆ ಹಡ್ಬಿಗೆ ಹುಟ್ಟಿದ ನಾಯಿ ಒಂದು ಪಂಚಿಗೆ ಬಾಯಿ ಕೊಡ್ತು. ಏನು ಗೊತ್ತಿ ಸಾಯಿಲಿ, ಪಂಚಿ ಹಿಡ್ಕೊಂಡ್ಲ ಅಳ್ಬಿ ಹಿಡ್ಕೊಂಡ್ಲ. ಏನು ನೋಡ್ತಾನೆ ಇತ್ತೀಯಲ್ಲ, ಒತ್ತಿ ನೋಡ್ತಾನೆ ಇತ್ತೀಯಲ್ಲ, ಸ್ವಲ್ಪ ತಗಬಾಯಿ ಅಂತಾರೆ ಒಂದು ಪಾತ್ರೆಯ ತಗೊಂಡು ಹೋಗೋಣ ಒಳಗೆ. ಏನು ಅಜ್ಜಿಗೆ ಒಬ್ಳೆ ನೋಡಿದ್ರೆ ಮತ್ತೇನಿಲ್ಲ. ಅವು ಎಲ್ಲ ಒಂಚೂರು ಚೂರು ಅದಾವೆ. ಆ ನೀರು ಬಾಟ್ಲಿಗೆ ಹಾಕಿದ್ದಿದ್ದಪ್ಪ ಬುಳ್ಳು ಅವ್ರದ್ದು ಆಧಾರ್ ಗಟ್ಟಿ ಆಗಿದೆ ನೋಡ್ಬೇಕು. ಎಂಥದೆ ಅಪ್ಪಲ್ಲ ಆ ಥರ ಕೂಗ್ತಾ ಇದ್ರು, ನೀ ಇಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ದೀಯಾ? ಅಷ್ಟೊತ್ತಿಂದ ಹೇಳ್ತಿದ್ದೀನಿ ಬುಳ್ಳು ಹತ್ರ ಹೇಳಿನಿ ನೀನು ಅಮ್ಮನ ಹೋಗಕ್ಕೆ ಹೇಳು ಅಂತ. ಈಗ ಒಳಗೆ ಬಂದು ಮತ್ತೆ ಕೂಗು ಹಾರಿಸ್ತಾರೆ ನೋಡು, ಆವಾಗ ಗೊತ್ತಾಗ್ತದೆ ನಿಂಗೆ. ಅಷ್ಟೊತ್ತಿಂದ ಕರಿತಾ ಇದ್ರು ಒಂಚೂರು ಹೋಗೋಕ್ಕಾಗ್ಲೇ ಹೊರಗೆ. ಕೂತ್ಕೊಂಡು ಅಡುಗೆ ಮನೇಲಿ ತಪಾಸ್ ಮಾಡೋಣ ಅಂತ ಇದ್ದೆ, ಆಗಲ್ಲ ಅಪ್ಪ ಕರೀತಾ ಇದಾರಂತೆ. ಅಪ್ಪ ಕರೆದ್ರೆ ಮಗು ಹೋಗಂಗಿಲ್ಲ, ನಾನೇ ಹೋಗ್ಬೇಕ? ನನಗೆಲ್ಲ ಕಾಲ್ ಮೇಲೆ ಬೀಸಿ ಕಾಫಿ ಚೆಲ್ಲಿ ನನಗೊಳ್ಳಂಗಾಗಿದೆ, ಅದು ಕಾಣಲ್ಲ ಇವರಿಗೆ. ಅಪ್ಪ ಕರೀತಾ ಇದಾರಂತೆ ನಾ ಹೋಗ್ಬೇಕಂತೆ. ಪುಳ್ಳ ಬೇಗ ಹೋಗಿ ನಮ್ಮ ಕೈ ಒಂದು ಪಾತ್ರೆ ಥರ ಕೇಳು, ನನಗೆ ಬೆಲ್ಲ ನಡೆಯೋಕ್ಕೂ ಆಗಲ್ಲ ಮಾರಯ್ಯ, ಸ್ವಂತ ಹೇಳ್ಕೊಂಡದ. ಹೋಗಿ ಬೇಗ ಹೋಗಿ ಒಂದು ಪಾತ್ರೆ ತಾನು ಹೋಗೋ. ಅಯ್ಯೋ ಅಮ್ಮ ನೀನೊಬ್ಳು ಇಲ್ಲಿ ಕೂತ್ಕೊಂಡಿಯಾನೆ, ಇಲ್ಲಿ ಕೂತ್ಕೊಂಡು ಅಂತ ಮಾಡ್ತಿದ್ಯಾ? ಅಲ್ಲಿ ನೋಡಲಿ ಅಜ್ಜಿ ಅಂತ ತಂದರೆ ಅಂತ ಒಂದು ದೊಡ್ಡ ಬುಟ್ಟಿಲಿ ಒಂದು ಬುಟ್ಟಿ ಆತದ, ಅಷ್ಟು ಹೆಗ್ಗಲಡ್ಡಿ ತಂದರೆ ನೋಡಲ್ ಬೇಕಾರೆ ಬಂದು. ಅಯ್ಯೋ ಹೌದನ್ ಪುಳ್ಳ, ಅವಾಗಲೇ ಹೇಳೋಕ್ಕಾಗಲ್ಲ ನಿಂಗೆ, ಅದಕ್ಕೆ ಕರೆದಿದ್ದ ನಾನು ನಿನ್ನ ಅಜ್ಜ. ಎಲ್ಲಿಟ್ಕೊಂಡಾರೆ? ಜಗಳಿಗೆ ತಂದಾರ? ಏನಾ ಪ್ರೇಮ್ ನೋಡ ಆತೇನು, ಮತ್ತೆ ಮೊಗ್ಗಿಗಿದ್ವೇನೋ ಒಂದು ಒಂದು ಇದು ಸುಳು ಸಿಕ್ಕಕ್ ಬಿಡಲ್ಲ, ಹಂಗೆ ಬರಗ್ ಬಾಚಿಗೆ ಬರ್ತದೆ. ಹೇಳ್ಬೇಕಿತ್ತು ಒಳಗೆ ತಂದಾರ ಹೆರಿಗೆ ಅದಾರ? ನಿನ್ನ ಅಜ್ಜೇನು ಅಲ್ಲೇ ನಿತ್ಕು ಕೂಗ್ತಿದ್ರು, ಎಲ್ಲರಿಗೂ ಗೊತ್ತಾತ ಎಂಥದ. ಹೇಳು ಪಾತ್ರೆ ಅದು ಸಾಕಾಗಲ್ಲ, ತಡಿ ಇದನ್ನ ತತ್ತೀನಿ ತಡಿ, ದೊಡ್ಡದು ಅಂದಲ್ಲ ಮತ್ತೆ. ಅಲ್ಲ ಕಾಪಿ ಕಾಲ್ ಮೇಲೆ ಚೆಲ್ಲಿದ್ದೆಲ್ಲ ಎತ್ಲಕ್ಕೆ ಹೋತೆ ಈಗ, ಕೂತ್ಕೊಂಡು ಏನು ನರಕ್ತಿದ್ದೆ, ಹೆಗ್ಗಲ್ ಅಳಬಿ ಅಂತ ಕಿವಿಗೆ ಬಿದ್ದಿದ್ದೆ ಸೈ ನೋಡು, ಹೆಂಗೆ ಎದ್ದು ಓಡೋತಿದ್ದೀಯಾ? ಆದರೆ ನೀವು ಹಿಂಸ್ರಿದ್ದೀರಲ್ಲ ಪುಳ್ಳು, ಹಮ ಸಿಕ್ಕವನ ಮೊಗ್ಗ ಒಳ್ಳೆವ?
ನೀವು ಹೇಳಿ, ನೀವು ಹೆಂಗಸ್ರಂತೆ, ನೀವು ಹೆಂಗಸ್ರಿದ್ದೀರಲ್ಲ ಗೋಣಿಸ್ ನೋಡಿ, ಎಷ್ಟು ಬೇಗ ಕಿವಿ ನೆಟ್ಟಗಾತ, ಮಗ್ಗ ಒಳ್ಳೆವ ಅದರಲ್ಲೂ. ಈ ಹುಡುಗನ ಎಲ್ಲರೂ ಹೋದೇನ ತಗೋಬಂದಿನಿ ನಂಗೆ ತಲೆನ ಹೆಜ್ಜೆ ಕಡಿಯಕರ ಆತದನ. ಅಯ್ಯೋಯ್ಯೋಯ್ಯೋ, ಏನೋ ಸ್ವಲ್ಪ ಸಿಕ್ಕಲ, ಎಲ್ಲಿ ಸಿಕ್ಕಿದ್ದಂತೆ ಹೇಳಿ ಹೇಳಿ, ಬೇಗ ಹೋಗಿ ಪಾತ್ರೆ ತುಂಬಿ ಬರೋ ನಮ್ಮರ. ಅದೇನು ಪಕ್ಕಕ್ಕೆ ಅದು ಕಾಗಿ ಕಣ್ಣಿದ್ದಂಗೆ ನೋಡ ಆತೇನು. ಹಲ್ಲಿಗೆ ಹಲ್ಲಿಗೆ ಪುಳ್ಳ, ಅದು ಎಂತ ಕಣ್ಣು ಬರುತ್ತೀಯ, ಅದರಲ್ಲಿ ಮುರಿದೇ ಹೋದ ಅವು. ಮಗ್ಗ ಆದ್ರೆ ಅಡ್ಡಿಲ್ಲ, ಅಳ್ದು ಬೇಗ ಮುರಿದೋತವ. ಇದನ್ನು ಮುಂದೊಂದೇ ಹೆರ್ಕ್ ತುಂಬಿ, ನಿನ್ನ ಅಜ್ಜಿ ಪಾಪ ಹೆರ್ಕ್ಬೇಕಾರೆ ಅಲ್ಲಿ ಎಷ್ಟು ಓಡಾಟರ. ಸಾಕ ದೇವ್ರೆ, ಐ ಅಜ್ಜಿಗೊಂದು ಬಿದ್ದ ನೋಡ ಅಲ್ಲಿ ಘನ ಮಗ್ಗು, ತಗ್ ಪಾತ್ರೆ ಹಾಕ್ಬಿಡ. ನಿಮಗೊಂದು ಕಣ್ಣು ಕಾಣಲ್ಲ, ನಾ ವಯಸ್ಸಾದ ಮುದುಕೆಲ್ಲ ಹೆರ್ಕೆ ಬಂದೇನೆ, ನಿಮಗೆ ಬೈಲಲ್ಲಿ ಇದ್ದಿದ್ದು ಕಣ್ಣಿಗೆ ಕಾಣಲ್ಲ. ಅಮ್ಮ ಹಲ್ಲು ಕೊಂಚೂರು ಒಳಗೆ ಬರಲಿ, ಅಲ್ಲಿ ಟೇಬಲ್ ಮೇಲೆ ಹಾಕ್ಕೊಡ್ತೀನಿ, ಬೇಕಾರೆ ಸ್ಟೂಲ್ ಮೇಲೆ ಕೂತ್ಕೊಂಡು ಒಂಚೂರು ಎಲ್ಲ ಸೋಸ್ಕೊಡಿ. ನಾನು ಕೆಲಸ ಎಂಥದ್ದು ಆಗಲ್ಲ, ಬೆಳಗಿನ ತಿಂಡಿಗೆ ಮಾಡ್ತೀನಿ ನೋಡೋಣ. ಪುಳ್ಳು ಹೋಗೋರೊಳಗೆ ಒಂದು ಸಾರು ಮಾಡ್ತೀನಿ. ಅಜ್ಜೆ ಹೌದೇ, ಬೇಗ ಒಂಚೂರು ಹೋಗಿ ಸೋಸ್ಕೊಡೆ, ನಂಗೆ ಉಪ್ಪಳ್ಬಿ ಮಾಡ್ಕೊಡು. ಸಾರು ಬೇಡ, ನಾವು ಉಪ್ಪಳ್ಬಿ ಕೊಡ್ಬಿ ತಿಂದ್ಕೊಂಡೋತೀನಿ ಅಜ್ಜಿ ಪ್ಲೀಸ್. ಹ್ಞೂ ಮಾಯ ಹೂನ, ಒಂದು ಅಮ್ಮ ಮಗ ಇಬ್ಬರಿಗೂ ಲಗ್ತಾತದೆ ನೋಡಿ, ನಾ ಸೋಸ್ಕೊಡ್ತೀನಿ, ನಿನ್ನ ಅಜ್ಜಿಗೊಂದು ಖಾತೆ ತಂದ್ಕೊಡಕ್ಕೆ ಹೇಳು. ಅಲ್ಲ ಎಷ್ಟು ಹೊತ್ತಿಗೆ ನೋಡಿದ್ರು ಕುರ್ಚಿ ಮೇಲೊಂದು ಕೂತಿರ್ತೀಯ, ಕುರ್ಚಿ ಮೇಲೆ ಕೂರಕ್ಕೆ ನಿಂಗೆ ಸಣ್ಣ ನೋವಿಲ್ಲ ಅಲ್ಲ, ಎಷ್ಟೊತ್ತಾಗಿತ್ತೆ ನಾನು ಕರೀತಾ, ಇಲ್ಲಿ ಕೂತಳಿಗೆ ಒಂದು ಎದ್ದು ಬರೋಕ್ಕಾಗಲ್ಲ, ಅಳಬಿ ಒಟ್ಟು ಹೆರ್ಕೆ ಬರ್ಬೇಕಾರೆ ಹರ್ಮಗಾಲಾಗ್ಯದ ನನಗೆ. ಅದಂತೂ ಹೋಗಲಿ, ಇಷ್ಟೊತ್ತಾತಲ್ಲಿ ನಾ ಏನು ನಿತ್ತ, ಒಂದು ಲೋಟ ಕಾಫಿ ತಂದು ಕೊಟ್ಟಾನೆ, ಸೊಸೆ ಹತ್ರ ನಾರು ಹೇಳೋಕ್ಕಾಗಲ್ಲ, ಒಂದು ಲೋಟ ತಬ ಅಂತ ಯಾವುದು ಮಾಡೋರಲ್ಲ ನೀವು. ಹಂಗೆ ಕೂರಕ್ಕೆ ನಿಂಗೆ ಕೆಲಸ ಇಲ್ಲ ಅಂದ್ರೆ ನಂಗಿಲ್ಲ, ನಂಗೇನು ಹೇಳು, ದೊಡ್ಡ ಕಾಫಿ ಕುಡಿಯೋಣ ಅಂದ್ರೆ ಹೇಳ್ತಾ ಕೂತ್ಕೋತೀನಿ. ಈಗ ಏನ್ ನಮ್ಮ ಮನೇಲಿ ಕರ್ಕಾರಿ ಬರಗಾಲ ಆಗ್ಯದ ನೋಡೋ, ಹೆಗಲಳ್ಬಿ ಎದ್ದೇ ಕರ್ಕಾರಿ ಆಗ್ಬೇಕು, ಇಷ್ಟು ವರ್ಷ ಸಿಕ್ಕಿರ್ಲ, ಕರ್ಕಾರಿಗೆ ಏನು ಕಮ್ಮಿ ಆಗಿತ್ತಾ, ಹೆಂದೊಂದು ಇಲ್ಲದೆ ಹೋಗಿ ಶಾಸ್ತ್ರ, ಯಾರಿಗೆ ಹೇಳು ಇಲ್ಲ, ಅಲ್ಲಿ ಇನ್ನೂ ಸುಮಾರು ಮಗ್ಗು ಅದಾವೆ, ನೀ ಮತ್ತೆ ಕೂ ಹೇಳ್ಗಿಳಿಯ ಯಾರಿಗಾರು. ಎಲ್ಲಿ ಅಂದ್ರೆ ಅವ್ರ ಗುಂಡಪ್ಪನ ತಾಟ ತಲೆಕಟ್ಟಲ್ಲಿ ಒಂದು ಸಿಟ್ಲು ಕೋಣಿ ಇಲ್ಲ ನಲ್ಲಿ, ಆ ಸಿಟ್ಲು ಕೋಣಿ ಒಳಗೆ ದಂಡೆ ಮೇಲೆ ಏನು ಮಲ್ಗೆ ಹುಚ್ಚಲ್ದಂಗೆ ಆಗಿತ್ತಪ್ಪ, ಇಷ್ಟೇ ಅಲ್ಲ ಮತ್ತೊಂದು ಸ್ವಲ್ಪ ಎತ್ತಲ್ಲಿ ಮೊಟ್ಟಿಲಿ ಹಾಕಿಟ್ಟು ಬಂದೀನಿ, ಹೋಗಿ ತಗೋಬರ್ಬೇಕೀಗ, ಚೀಲ ಕೊಡು. ನಾನು ಹಂಗಾರೆ ಬೆಳಿಗ್ಗೆ ಎದ್ದ ಹಾಳು ಮಕ್ಕದಲ್ಲೇ ಹೋಗಿದ್ದು, ನಾನು ಇದಕ್ಕೆ ಹೋದವಲ್ಲ ಕೊಬ್ಬಿನಿಕ್ಲಿಗೆ ಹೋಗೋಕ್ಕೆ ಅಂತ ಹೋದವನೇ, ಆ ನಮ್ಮನೆ ಮಲ ಬತ್ತಿತ್ತಲ್ಲ ಹಂಗಾರು ಒಂದು ಉಳ್ಳ ಹಾಕೋಣ ಅಂತ ಹಾಕಿಟ್ಟಿದ್ದೆ, ಎಲ್ಲರೂ ಉಳ್ಳಕ್ಕೆ ಮಲಗಿಲ್ಲ ಬಿದ್ದದನ್ನು ನೋಡೋಣ ಅಂತ ಹೋತೀನಿ, ಇಲ್ಲಿ ನೋಡ್ತೀನಿ ನೋಡೋದು ಎಂತ, ಆ ನಮ್ಮನೆ ಎದ್ದವಪ್ಪ ಅಲ್ಪ ಸ್ವಲ್ಪ ಏನು ಹೇಳ, ಇನ್ನೂ ಹೇಳ್ತಿರೋದಷ್ಟೇ ಮೊಗ್ಗೆ ಅಂತ ಸ್ವಲ್ಪ ಇಲ್ಲ, ಮಗಿನ ಮೇಲೆಲ್ಲ ಭಾಳ ಸಣ್ಣ ಇದ್ದವ ಮೇಲೆಲ್ಲ ಸೊಪ್ಪಿನ ಕುಂಡಿ ತೊಗೊಂಡು ಮಾಡಿ ಹಾಕಿಟ್ಟು ಬಂದೀನಿ, ಇನ್ನು ಯಾರು ಹೋತಾರೋ, ಈಗ ಹೇಳು ಕಾಪಿ ತಂದು ಕೊಡು, ಅವು ಮತ್ತೊಂದು ಚೀಲ ತಪ್ಪ, ನಾ ಹೋಗಿ ಅದಷ್ಟು ತುಮ್ಕಿ ಬತ್ತೀನಿ, ಬತ್ತೀಯ ನೀನ. ಇಲ್ಲ ಪುಡಾತ್ಮ, ನಂಗಾಗಲ್ಲ, ನಂಗೆ ಸ್ವಂಟ್ ಹೇಳ್ಕೊಂಡು ನನ್ಗೋಳು ನಂಗಾಗಿದೆ, ನೀವೇ ಹೋಗಿ ತಗಬಲ್ಲಿ, ಪಾಪಣ್ಣ ಬತ್ತ ನಾನು ಕರ್ಕೋಗಿ. ಪಾಪಣ್ಣ ನಿನ್ನ ಹಿಂದಿ ಕೈಲಿ ನೋಡಿ ಕಾಪಿ ತರಕ್ಕೆ ಹೇಳಿದೆ, ಎತ್ತು ಹೋತೇನ ಪಕ್ಕನ ತರಕ್ಕೆ ಹೇಳ ನೋಡೋಣ. ಹಂಗೆ ನಿನ್ನ ಮಕ್ಕ ತೊಳೆದು ಹಾಕಣ, ಒಂದು ಚೀಲ ಹಿಡ್ಕೊಂಡು ನಿನ್ನ ಅಪ್ಪನ ಜೊತೆ ಹೋಗ, ಅಲ್ಲಿ ಮತ್ತೆ ಅದವಂತೆ ಕಿತ್ತು ಮಟ್ಟಿಗೆ ಹಾಕಿಟ್ಟು ಬಂದರಂತೆ, ಸಿಕ್ಕದೇ ಅಪೂರ್ವ ಮಾರಯ್ಯ, ಗಾನಾಗ ಒಂದು ಇದು ಮಾಡಿ ಇಟ್ಕೊಳ್ಳೋಣ, ಹೋಗ್ತಾಗ ಬಾ ಬೇಗ ಹೋಗ್ತಾಗ ಬಾ.